ಕೆಜಿಎಫ್ ನಗರದ ಹೃದಯ ಭಾಗದಲ್ಲಿರುವ ಗಾಂಧಿ ವೃತ್ತದಿಂದ ಅಶೋಕ್ ನಗರದವರೆಗೆ ದ್ವಿಪಥ ರಸ್ತೆ ಕಾಮಗಾರಿ ಮುಕ್ತಾಯವಾಗಿ ಇಂದು ವಿದ್ಯುತ್ ದೀಪಗಳಿಗೆ ಚಾಲನೆ ನೀಡಿ ಮಾತನಾಡಿದ ಕ್ಷೇತ್ರದ ಶಾಸಕಿ ಶ್ರೀಮತಿ ರೂಪಕಲಾ ಎಂ ಶಶಿಧರ್ರವರು, ಈ ರಸ್ತೆ ಕಾಮಗಾರಿಯಲ್ಲಿ ನನಗೆ ಹಲವರು ತೊಂದರೆಯನ್ನು ನೀಡಿದ್ದರು, ಅವರಿಗೆ ಈ ಕ್ರೆಡಿಟ್ ಸಲ್ಲಲಿ ಎಂದು ತಿಳಿಸಿ ನನ್ನ ಹೋರಾಟಕ್ಕೆ ಬೆಂಬಲ ನೀಡಿದ ನಗರಸಭಾ ಅಧ್ಯಕ್ಷರಾದ ಒಳಲ್ ಮುನಿಸ್ವಾಮಿ, ನಗರಸಭಾ ಸದಸ್ಯರುಗಳು ಹಾಗೂ ಎಲ್ಲ ಮುಖಂಡರುಗಳಿಗೆ ಧನ್ಯವಾದಗಳು ಎಂದು ತಿಳಿಸಿದರು. ಬಡವರ ಬಂಧು ದೀನ ದಲಿತರ ಆಶಾಕಿರಣ ಕೆಜಿಎಫ್ ನಗರಸಭಾ ಅಧ್ಯಕ್ಷರಾದ ಡಾಕ್ಟರ್ ವಲ್ಲಲ್ ವಿ ಮುನಿಸ್ವಾಮಿ ರವರ ಷಷ್ಠಿಪೂರ್ತಿ ಕಾರ್ಯಕ್ರಮ ದಿನಾಂಕ 23/2022 ಭಾನುವಾರ ತಾಲೂಕಿನ ಅಜ್ಜಪ್ಪನಹಳ್ಳಿ ಗ್ರಾಮದ ಸಾಧನಾ ದರ್ಶಕ್ ಫಾರ್ಮ್ ಹೌಸ್ನಲ್ಲಿ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಆಶೀರ್ವಾದಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ವಂದನೆಗಳೊಂದಿಗೆ ಕುಟುಂಬಸ್ಥರು. ಎಂಥ ಸಂಭ್ರಮ, ಮನೆ ತುಂಬಾ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ, ಎಂಥ ಸಂಗಮ, ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ, ಶಾಸ್ತ್ರೋತ್ತರ ಕಲ್ಯಾಣ ಏನ್ ಚಂದ ಕೇಳಣ್ಣ, ಭೂಮಿಗೆ ಸ್ವರ್ಗನ ತಂದಂತೆ ನೋಡಣ್ಣ, ಮನ ಬಂದ ಹಾಗೆ ಮಾಡಲು ಮದುವೆ ವ್ಯಾಪಾರ ಅಲ್ಲಣ್ಣ. ಎಂಥ
ಅಶೋಕ ರೋಡ್ದು ಬಹಳ ವರ್ಷಗಳ ನಿರೀಕ್ಷೆ ಆಗಿತ್ತು. ಕೆಜಿಎಫ್ನಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಅಶೋಕ ರೋಡ್ ಆಗ್ಬೇಕು ಅನ್ನುವಂತ ಒಂದು ಅವರ ಒಂದ್ ಕನ್ಸಾಗಿತ್ತು. ಅದು ಬಹಳ ದಿನಗಳ ಪ್ರಯತ್ನೆಯಲ್ಲಿ ಯಶಸ್ವಿ ಆಗ್ಲಿಲ್ಲ. ನಾವು ಇದಕ್ಕೆ ಬಹಳ ಹೋರಾಟ ಮಾಡಬೇಕಾಗಿತ್ತು. ಡಿಸಿ ಹಂತದಲ್ಲಾಗಿರ್ಬೋದು, ಪಿಡಬ್ಲ್ಯೂಡಿ ಇಲಾಖೆಯ ಆಫೀಸರ್ಸ್ ಇದ್ರ ಮುಂದೆ ಕೂಡ, ನಮ್ಮ ಕಚೇರಿ ಮುಂದೆ ಕೂಡ ಬಹಳ ಸತಿ ಧರಣಿ ಮಾಡಬೇಕಾಗಿ ಬಂತು. ಕೋರ್ಟ್ನಲ್ಲಿತ್ತು ಈ ವಿಚಾರ, ಇತ್ಯರ್ಥ ಆಗಿರಲಿಲ್ಲ. ಬಹಳ 3-4 ವರ್ಷಗಳ ಪ್ರಯತ್ನದ ಫಲ ಇವತ್ತು ಅಶೋಕ ರೋಡ್ ಇದಕ್ಕಿಂತ ಹದಗೆಟ್ಟಿರೋ ಪರಿಸ್ಥಿತಿಯಲ್ಲಿ ನೀವು ನೋಡ್ತಾ ಇದ್ರಿ. ಈ ದಿನ ಎಷ್ಟು ಹಬ್ಬದ ವಾತಾವರಣದ ದಿನ ಇವತ್ತು ಕಾಣ್ತಾ ಇದೆ ಅಂದ್ರೆ ಪ್ರತಿಯೊಬ್ಬರ ಆಶೀರ್ವಾದ. ಮತ್ತೆ ಇದಕ್ಕೆ ಪ್ರತಿಯೊಂದು ದಿನವೂ ಕೂಡ ನಾವು ಪರಿಶ್ರಮ ಮಾಡಿದೀವಿ. ಅಷ್ಟೇ ಈಸಿಯಾಗಿ ಅಶೋಕ ರೋಡ್ನ ಮಾಡಕ್ಕೆ ಆಗ್ಲಿಲ್ಲ. ಕಾಣದ ಕೈಗಳ ತುಂಬಾ ರಾಜಕೀಯವಾದ ಒತ್ತಡ ಎಲ್ಲ ಇತ್ತು, ಆದ್ರೂ ಕೂಡ ಅದನ್ನ ನಾವು ಯಶಸ್ವಿಯಾಗಿ ಗೆದ್ದಿದೀವಿ, ಪ್ರಯತ್ನ ಮಾಡಿದೀವಿ. ನನ್ನ ಎಲ್ಲ ನಗರಸಭೆ ಅಧ್ಯಕ್ಷರು ಇರ್ಬೋದು, ಮತ್ತೆ ಈ ಭಾಗದಲ್ಲಿ ಗೆದ್ದಿರುವಂತಹ ರಮೇಶ್ ಜೈನ್ ಕೌನ್ಸಿಲರ್ ಇರ್ಬೋದು, ಮತ್ತೆ ಎಲ್ಲ ನನ್ನ ಪಕ್ಷದ ಕೌನ್ಸಿಲರ್ಸ್ ಮುಖಂಡರು, ಮತ್ತೆ ಇದನ್ನ ಯಶಸ್ವಿ ಮಾಡಲಿಕ್ಕೆ ಈ ಭಾಗದಲ್ಲಿರುವಂತಹ ಎಲ್ಲಾ ಸಾರ್ವಜನಿಕರು, ನಾನು ಯಾವ ಹಂತದಲ್ಲಿ ಹೋರಾಟಕ್ಕಿಳಿದಾಗೂ ಕೂಡ ಮಳೆ ಚಳಿ ಏನೂ ಲೆಕ್ಕಿಲ್ಲದೆ ನನ್ನ ಜೊತೆ ಅವರು ಸಹಕಾರ ಕೊಟ್ಟು ಈ ಅಶೋಕ ರೋಡ್ ಆಗ್ಲಿಕ್ಕೆ ಎಲ್ಲ ಸರ್ವತ ಪ್ರಯತ್ನ ಆಶೀರ್ವಾದ ಇಲ್ಲಿರುವಂತ ಜನಗಳಿಗೆ ನಾನು ಸಲ್ಲಬೇಕು ಅಂತ ಹೇಳ್ತೀನಿ. ನಾನು ಬಂದಾಗ ಚುನಾಯಿತಳಾಗಿ ಗೆದ್ದಾಗಿದ್ದಾಗ ಅವರು ನನಗೆ ಒಂದು ಮಾತು ಕೇಳಿದ್ರು, ಅಶೋಕ ರೋಡ್ ಎಷ್ಟು ತಿಂಗಳಲ್ಲಿ ನೀವು ಮುಗಿಸ್ತೀರಾ ಅಂತ. ನಾನು ಒಂದು 3 ತಿಂಗಳು ಅಥವಾ 9 ತಿಂಗಳಲ್ಲಿ ಮಾಡ್ತೀನಿ ಅಂತ. ಖಂಡಿತವಾಗೂ ಅಷ್ಟು ದಿನಗಳಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ತುಂಬಾ ಇದರ ಹಿಂದೆ ಬೇರೆ ಏನೇನೋ ಕಥೆಗಳಿತ್ತು, ಕಾಣದ ಕೈ ಇತ್ತು. ಬಟ್ ಆದ್ರೂ ಕೂಡ ಈ ದಿನ ನಾನು ಈ ಕೆಲಸ ಮಾಡಿರೋದಕ್ಕೆ ಇವರೆಲ್ಲರ ಆಶೀರ್ವಾದನೇ ಕಾರಣ ಅಂತ ನಾನು ಇವರಿಗೆ ನಾನು ಅದಕ್ಕೆ ಕ್ರೆಡಿಟ್ ಕೊಡ್ತೀನಿ.
ಇಲ್ಲಿನ ಜನ ನನಗೆ ಆಶೀರ್ವಾದ ಮಾಡಿದ್ರು, ನನ್ನ ಮೇಲೆ ನಂಬಿಕೆ ಇಟ್ಟಿದ್ರು, ಇದನ್ನ ನಾನು ಮಾಡೇ ತೀರ್ತೀನಿ ಅನ್ನೋಂಥ ನಂಬಿಕೆನ ನಾನು ಉಳಿಸ್ಕೊಳ್ಳೋದಕ್ಕೆ ನನಗೆ ಅವಕಾಶ ಆಯಿತು ಅಂತ ಇವತ್ತು ಏನಾದರೂ ಆ ಕ್ರೆಡಿಟ್ ಹೋದ್ರು, ಯಾರು ಜನ ನನ್ನನ್ನು ನಂಬಿಕೆ ಇಟ್ಟು ಆಶೀರ್ವಾದ ಮಾಡಿದ್ರು ಅವ್ರಿಗೆ ಈ ಕ್ರೆಡಿಟ್ ಮುಟ್ಟಬೇಕು. ಬರೋವಂಥ ದಿನಗಳಲ್ಲಿ ಕೂಡ ಇದೇ ರೀತಿ ಈ ಲೈಟ್ ಸಿಸ್ಟಮ್ ಏನು ಮಾಡಿದ್ದೀವಿ ಸ್ಕೂಲ್ ಆಫ್ ಮೈನ್ಸ್ವರೆಗೂ ಕೂಡ ಮುಂದೆ ಎಕ್ಸ್ಟೆಂಡ್ ಮಾಡ್ತೀವಿ. ಅದಾದಮೇಲೆ ನಾನು ಇದೇ ಥರ ನನ್ನ ಕನಸಾಗಿದೆ ಪೈಲಟ್ಸಿಂದ ಹಿಡಿದು ರಾಜೇಶ್ ಕ್ಯಾಂಪ್ವರೆಗೂ ಇದೇ ರೀತಿ ನಾನು ಡಬಲ್ ರೋಡ್ ಮಾಡಬೇಕು ಅನ್ನೋಂಥ ಪ್ರಯತ್ನದಲ್ಲಿದ್ದೀನಿ. ಅದಕ್ಕೆ ಗ್ರಾಂಟ್ಸ್ ಕೂಡ ತಂದಿದ್ದೀನಿ, ಅದು ಕೂಡ ಟೆಂಡರ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ 11 ಕ್ರೋರ್ಸ್ ಅಲ್ಲಿ ಇದೇ ರೀತಿ ಯಾವ ರೀತಿ ಇವತ್ತು ಅಶೋಕ ರೋಡ್ನ ನೋಡ್ತಾ ಇದ್ದೀವಿ, ಬರೋ ಇನ್ನೊಂದು 3 ತಿಂಗಳು ಅಥವಾ 6 ತಿಂಗಳು ಒಳಗಡೆ ನಮಗೆ ಪೈಲಟ್ಸಿಂದ ಸಲ್ದಾನ ಸರ್ಕಲ್ಲು, LIC ಆಫೀಸು, ಅದಾದಮೇಲೆ ಮುಂದೆ ರಾಜೇಶ್ ಕ್ಯಾಂಪ್ವರೆಗೂ ಇದೇ ರೀತಿ ಡಬಲ್ ರೋಡ್ನ ನೋಡೋ ಅಂಥ ದಿನಗಳು ಸ್ವಲ್ಪ ದಿನಾನೇ ಕಾಯಬೇಕಾಗಿದೆ. ಒಂದು 3 ಮಂತ್ಸ್ ಅಥವಾ 6 ಮಂತ್ಸಲ್ಲಿ 6 ರೋಡ್ಸ್ ಕೂಡ ನಾವು ಇದೇ ರೀತಿ ಕಂಪ್ಲೀಟ್ ಮಾಡ್ತೀವಿ. ನಾನು ಏನು ಜನಕ್ಕೆ ಮಾತು ಕೊಟ್ಟಿದ್ದೀನಿ ಅದನ್ನು ವಿಶ್ವಾಸವಾಗಿ ಗೌರವವಾಗಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಇದಕ್ಕೆಲ್ಲ ನಾನು ಯಶಸ್ವಿ ಆಗಬೇಕಂದ್ರೆ ಜನ ನನ್ನನ್ನು ನಂಬಿದ್ರು, ಆಶೀರ್ವಾದ ಮಾಡಿದ್ರು, ನನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಯಶಸ್ವಿ ಆಗಿದ್ದೀನಿ ಅಂತ ಬಹಳ ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲಾ ಗ್ರಾಂಟ್ಸು, ಇಲ್ಲಿ ಮಾರ್ಗದರ್ಶನ, ಈ ಎಲ್ಲ ಕೆಲಸಕ್ಕೆ ಮೂಲ ಕಾರಣ ನಮ್ಮ ಶಾಸಕರು ಮೇಡಮ್ ಇಂದಾನೆ ಆಗುತ್ತಾ ಇರೋದು. ವಿನಾಯ ಬೇರೆಯಿಂದ ಇಲ್ಲ, ನಮ್ಮಿಂದ ಇಲ್ಲ. ಕೆಜಿಎಫ್ ಡೆವಲಪ್ಮೆಂಟ್ ಎಲ್ಲ ಕಾರಣ ನಮ್ಮ MLA ಮೇಡಮ್. ಇವತ್ತು ನಮ್ಮ ವಾರ್ಡಲ್ಲಿ ಅಶೋಕ್ ನಗರ್ ರೋಡ್ ಸಮಸ್ಯೆ ಸುಮಾರು ಒಂದು 30 ವರ್ಷದಿಂದ ಇದ್ದೀವಿ. ಯಾವತ್ತು ಶಾಸಕರಾಗಿ ಗೆದ್ರು ಆವತ್ತಿಂದ ಒಂದೇ ಸಮ ಹೋರಾಟ ಮಾಡಿ ಕೋರ್ಟ್ ಮೆಟ್ಲತ್ತಿ ಕೋರ್ಟಲ್ಲೇ ಫೈಲು ಸಿಕ್ತಿರೋದು 6 ತಿಂಗಳು ಫೈಲ್ ಸಿಕ್ಕಿಲ್ಲ, ಕೇಸ್ ರಿಜಿಸ್ಟ್ ಆಗಿಲ್ಲ ಅಂತ ಆಟ ಆಡ್ತಾ ಇದ್ರು. ಅದನ್ನು ಕಂಡು ಹಿಡಿದು ಎಲ್ಲೆಲ್ಲಿ ತೊಂದರೆ ಆಗ್ತಾ ಇದ್ದು ಎಲ್ಲದನ್ನು ತಡೆ ಹಿಡಿದು ಜಿಲ್ಲಾಧಿಕಾರಿ ಹತ್ರ ಧರಣಿ ಮಾಡಿ ಮಳೆಯಲ್ಲಿ ಇಲ್ಲಿ ಇರೋರು ಮನೆಯವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಇವತ್ತು ತಾವೇ ನೋಡಿದ್ರು ಎಷ್ಟು ಜನ ಮನೆಯವರು ಅಂಗಡಿಯವರು ಬಂದ್ಬಿಟ್ಟು ಮೇಡಮ್ನ ಸನ್ಮಾನ ಮಾಡಿದ್ರು. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಮಾಡೋಕ್ಕೆ ಮುಂಚೆ ಗೊತ್ತಾಗಲ್ಲ, ಮಾಡಿದ ಮೇಲೆ ಇವತ್ತು ಅವರು ಸಂತೋಷವಾಗಿದ್ದಾರೆ. ಇವತ್ತು KGF ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಏನು ಜಾಗೃತಿ ಬರ್ತದೋ ನಮ್ಮ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೇಡಮ್ ಈಗ ಹೇಳಿರೋ ಥರ SHDPL ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟಲ್ಲಿ 11 ಕೋಟಿ ಬಂದಿದ್ದಾರೆ. ಅದು ಬಿಟ್ಟು ಮುಂದೆ ತಾಲೂಕು ಆಫೀಸು ರೆಡಿಯಾಗಿದೆ ಪರಂಡಳ್ಳಿ ಹತ್ರ ರೂರಲ್ ಬಸ್ನಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಹುಶಃ 6 ತಿಂಗಳಲ್ಲಿ KGF ಶೇಪ್ ಚೇಂಜ್ ಆಗ್ತದೆ ಅಂತೇಳಿ ಡೆವಲಪ್ಮೆಂಟ್ ರೀತಿಯಿಂದ ಒಂದು 6 ತಿಂಗಳಲ್ಲಿ ಚೇಂಜ್ ಆಗ್ಬೋದು, ಆಗ್ತದೆ ನಮ್ಮ ಆಶೆ ಭಾವನೆ ಇದೆ. ಎಲ್ಲೂ ಅಡ್ಡಿ ಬಂದಿಲ್ಲ ಅಂತ ಹೇಳಿದರೆ ಕೆಲ ಕಿಡಿಗೇಡಿಗಳು ಇದ್ದಾರೆ ಅಲ್ಲಲ್ಲಿ ಅಡ್ಡಿ ಆಗ್ತಾ ಇದ್ದಾರೆ. ನಮ್ಮ ಮೇಡಮ್ಗೆ ಧೈರ್ಯನೂ ಶಕ್ತಿ ಜಾಸ್ತಿ ಇದೆ, ಎಲ್ಲ ದೇವರು ಜಾಸ್ತಿ ಕೊಡಲಿ ಅವರಿಗೆ. ಹೋರಾಟ ಮಾಡಿಬಿಟ್ಟು ಏನೋ ಅವರಿಗೆ ಜನ ಆಯ್ಕೆ ಮಾಡಿದಾರೋ ಆ ಆಯ್ಕೆಗೆ ಅವರು ಕೆಲಸ ಮಾಡಲಿ ಅಷ್ಟೇ. ನೆಕ್ಸ್ಟು ಎಲೆಕ್ಷನ್ಗೆ ಹೋಗ್ಬಿಟ್ಟು ಅವ್ರು ಮಾಡಿರೋ ಕೆಲಸದಲ್ಲಿ ಓಟ್ ಕೇಳಿ, ನಾನು ಮುಂದೆ ಇದನ್ನು ಮಾಡ್ತೀನಿ ಅಂತಿಲ್ಲ, ಇದನ್ನು ಮಾಡಿದ್ದೀನಿ ಅದಕ್ಕೆ ಓಟ್ ಕೊಡಿ, ಇನ್ನೂ ನಾನು ಮಾಡ್ತೀನಿ ಆಮೇಲೆ ಮಾತಾಡ್ತೀನಿ ಅಂತ ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ. ಒಂದಿಷ್ಟೂರು ಜಾಗ ಇಲ್ಲ ಮೇಡಮ್, ಇಷ್ಟುವರೆಗೆ ಕಾರ್ ಎಲ್ಲ ಇದ್ದಿದ್ದು ಎಲ್ಲ ನೋಡಿ ಕ್ಲೀನಾಗಿದೆ. ಫಸ್ಟ್ ಎಲ್ಲ ಫುಲ್ಲು ಟೂ ವೀಲರ್ಸ್ ಅಂಗಡಿಗಳು ಕುತ್ಕೊಳ್ಳಕ್ಕೆ ದೂರ ಮಾತಾಡ ಹೊಂತ ನೀಡಿ ಅಂಪಿಡಿ ಇಲ್ಲಿ ದೂರ ನೋಡಿ ಮೇಡಮ್ ಹೇಳ್ಬೇಕು. ನಮ್ಮ ಅಂಗಡಿ ಹತ್ರ ಯಾರ್ದಪ್ಪ ಕಡೆ ಇದ್ದು, ಯಾರ್ದು ವಂಡಿ, ಯಾರ್ದಪ್ಪ மார்க்கெட் உள்ள போயிட்டு இருக்காங்க. மார்க்கெட் உள்ள போறதுக்கு இங்கே அலோவ் பண்றீங்க, கல் வச்சா புடுங்குறீங்க, கல் வச்சா புடுங்குறீங்க, இது யாரு ஜவாப்தாரி சொல்றது?
ಅಲ್ಲಿ ಕಲ್ಲ ಹಾಕಿದ್ರು, ಕಲ್ಲ ಹಾಕಿದ್ರೆ ಇದು ಒಳಗಡೆ ಬರೋಣ ಗಾಡಿ, ಅದ್ರಲ್ಲಿ ಕಿಟ್ಟಾಕಿದ್ದಿವ್ರು. ಫಸ್ಟ್ ಇಲ್ಲಿತ್ತು ಆಕ್ಚುಲಿ, ಫಸ್ಟ್ ಇಲ್ಲೇ ಬಂದ್ಬಿಟ್ಟು ಪೈಪ್ ಇತ್ತು ಮೇಡಮ್, ಫಸ್ಟ್ ಇಲ್ಲೇ ಪೈಪ್ ಇತ್ತು. ಮೇಡಮ್ ಆ ಕಡೆ ಫುಲ್ ಇದೆ, ಈ ಕಡೆ ಫುಲ್ ಇದೆ. ಇವಾಗ ಪಬ್ಲಿಕ್ ಕೇಳೋದೇ ಇದೆ ಮೇಡಮ್, ಪಬ್ಲಿಕ್ ಕೇಳೋದೇ ಇದೆ. ಇಲ್ಲಿ ನಮ್ಮನ್ನ ಓಡಿಸಿ ಬಿಟ್ರು, ಇವ್ರ ಬಂದು ಬಿಟ್ರು ಅಂತ. ಇಲ್ಲಿಂದ ಉತ್ತು ಬಿತ್ತು ಮೇಡಮ್, ಇಲ್ಲೆಲ್ಲ ಬಂದು ಕಾರ್ ಅದ್ರೊಳಗಡೆ ಎಲ್ಲ ಮಾತಾಡ್ತೀವಿ. ಅದಕ್ಕೆ ನಾವು ಏನ್ ಮಾಡಿದ್ರೆ ಎಲ್ಲ ತೆಗೆದ್ಮೇಲೆ ಆ ಕಲ್ಲು ಇದ್ದಿದ್ರೆ ಇದೆಲ್ಲ ಬರತ್ತೆ, ಒಳಗಡೆ ಗಾಡಿನೇ ಬರಕ್ಕಾಗ್ತಾ ಇಲ್ಲ. ಅಲ್ಲಿ ಎರಡು ಜನ ಸಂಬಳ ಕೊಟ್ಟು ಹಾಕಿದ್ವಿ, ಚೆಕ್ ಪೋಸ್ಟ್ ಹಾಕಿದ್ವಿ, ಇಲ್ಲಿ ಎರಡು ಜನ ಸಂಬಳ ಕೊಟ್ಟು ಹಾಕಿದ್ವಿ. ನೀವು ಇದನ್ನ ನೋಡ್ಬಿಟ್ಟು ಎಲ್ಲ ಜಗಳ ಮಾಡ್ತಾರೆ, ಇಲ್ಲಿ ಯಾಕೆ ಅಲಂಬ್ ಮಾಡ್ತೀರ, ಇಲ್ಲಿ ಯಾಕೆ ಮಾಡ್ತಾರೆ. ಅವರೇ ಅವರು ಒಂದು ಟೇಬಲ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಇವರು ಫಸ್ಟ್ ಇದ್ದಾರಲ್ಲ ಮೇಡಮ್, ಮಹೇಶ್ ಅವರು ನೀವ್ ಏನ್ ಮಾಡ್ತೀರಾ ಅಂದ್ರೆ, ಒಬ್ರು ಪೌರ ಕಾರ್ಮಿಕರಾಗಿ ನಗರಸಭೆಯಲ್ಲಿ ಕೆಲಸ ಮಾಡ್ತಾ ಇರೋರೇನೆ ಟಾಯ್ಲೆಟ್ಸ್ ಮೇಂಟೆನೆನ್ಸ್ ಮಾಡ್ತಾ ಇದ್ರು ಅಂತ 10 ವರ್ಷದಿಂದ. ಅದಾದ್ಮೇಲೆ ಅವ್ರದ್ದು ಟರ್ಮ್ ಲೀಸ್ ಟರ್ಮ್ ಮುಗ್ದೋಗಿ 3-4 ವರ್ಷ ಆಗಿದೆ. ಅದಾದ್ಮೇಲೆ ಕೋವಿಡ್ ಟೈಮ್ ಅಂತ ಎಕ್ಸ್ಟೆಂಡ್ ಮಾಡಿ ಮಾಡಿ ಸುಳ್ಳು, ಅವ್ರ ಪರ್ಮಿಷನ್ ತಗೊಂಡಿಲ್ಲ. ಅದಾದ್ಮೇಲೆ ಒಂದ್ಸತಿ ನಗರಸಭೆ ಎಂಪ್ಲಾಯಿ ಆದ್ಮೇಲೆ ಅವ್ರಿಗೆ ಯಾವ್ದೇ ಒಂದು ಕಾಂಟ್ರಾಕ್ಟ್ ಕೊಡೋಂಗಿಲ್ಲ. ಟಾಯ್ಲೆಟ್ಸ್ ಇದಕ್ಕೆ ಮುಂಚೆ ಎಷ್ಟು ವರ್ಸ್ಟ್ ಕಂಡೀಷನ್ ಅಲ್ಲಿ ಇತ್ತು, ನೀವು ಮಾರ್ಕೆಟ್ ಅಲ್ಲಿ ಹೋಗಿ ನೋಡಿ, ಸುಲಭ ಶೌಚಾಲಯ ಇಲ್ಲೇ ಅಲ್ಲ. ಏರ್ಪೋರ್ಟ್ಸ್ ನ ಮೇಂಟೈನ್ ಮಾಡಿದೆ, ತುಂಬಾ ಒಳ್ಳೆ ಟೆಂಪಲ್ಸ್ ಜಾಗದಲ್ಲಿ ಟಾಯ್ಲೆಟ್ಸ್ ನ ಮೇಂಟೈನ್ ಮಾಡ್ತಾ ಇತ್ತು. ನೀವು 1 ತಿಂಗಳಿಂದ ಸುಲಭ ಶೌಚಾಲಯಗೆ ಜವಾಬ್ದಾರಿ ಕೊಡಕ್ ಮುಂಚೆ ಹೇಗಿತ್ತು? ಆಂಡರ್ಸನ್ ಪೇಟ್ ಟಾಯ್ಲೆಟ್ ಆಗ್ಲಿ, ಇಲ್ಲಿ ರಾಬರ್ಸನ್ ಪೇಟ್ ಟಾಯ್ಲೆಟ್ ಆಗ್ಲಿ, ಎಲ್ಲೆಲ್ಲಿ ನಾವು ಅವ್ರಿಗೆ ಮೇಂಟೆನೆನ್ಸ್ ಮಾಡಕ್ಕೆ ಕೊಟ್ಟಿದೀವಿ ಸತ್ಯ ತಿಳ್ಕೊಳ್ಳಿ. ನಮ್ಮಲ್ಲಿ ಪೌರ ಕಾರ್ಮಿಕರೇ ಕಡಿಮೆ ಇದ್ದಾರೆ, ಕ್ಲೀನಿಂಗ್ ಇರುವಂತ ಪೌರ ಕಾರ್ಮಿಕರೇ ತುಂಬಾ ಕಡಿಮೆ ಇದ್ದಾರೆ. ಮೇಂಟೆನೆನ್ಸ್ ಕೂಡ ಪೌರ ಕಾರ್ಮಿಕರೇ ಮಾಡ್ಬೇಕಾಗತ್ತೆ. ಮೇಂಟೆನೆನ್ಸ್ ಮಾಡೋದಕ್ಕೆ 10 ಜನ ನಮ್ಮ ಹತ್ರ PKS ಇರ್ಲಿಲ್ಲ. ಅದಾದ್ಮೇಲೆ ಯಾರ್ಯಾರು ಡೈಲಿ ಟ್ರಾವೆಲರ್ಸ್ ಇರ್ತಾರೆ, ಬಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಸ್ಟೂಡೆಂಟ್ಸ್ ಇರ್ಬೋದು, ರೈತರು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಪದೇ ಪದೇ ಈ ಟಾಯ್ಲೆಟ್ ನ ಉಪಯೋಗ ಮಾಡೋಕ್ಕೆ ಆಗಲ್ಲ, ಶೌಚಾಲಯ ಯಾವತ್ತೂ ಕೂಡ ಉಪಯೋಗ ಮಾಡ್ಕೊಳ್ಳೋ ರೀತಿ ಇಲ್ಲ ಅಂತ ಅವ್ರು ಪದೇ ಪದೇ ಕಂಪ್ಲೇಂಟ್ ಕೊಟ್ಟ ಮೇಲೆ ಸಾರ್ವಜನಿಕರು ನಾವ್ ಈ ನಿರ್ಧಾರ ತಗೊಂಡಿದ್ದು. ಅವರು 10 ಜನ ಇಲ್ಲಿ ಲೋಕಲ್ ಅಲ್ಲಿ ಇರುವಂತ ಸ್ಟಾಫ್ ಗೆ ಟ್ರೈನಿಂಗ್ ಕೊಟ್ಟು ಆ ಸುಲಭ ಶೌಚಾಲಯನ ಯಾವ ರೀತಿ ಉಪಯೋಗ ಮಾಡ್ಬೇಕು ಅಂತ ಎಜುಕೇಟ್ ಮಾಡ್ತಾ ಇದ್ರು. ಬೇರೆ ಯಾವ್ದೇ ದುರುದ್ದೇಶದಿಂದ ಅಲ್ಲ. ನೀವ್ ಇದಕ್ ಮುಂಚೆ ನಾನ್ ಮಾರ್ಕೆಟ್ ಅಲ್ಲಿ ಮಾಡಿಸಿದೀನಿ, ಇದನ್ನೇ 1 ವರ್ಷದ ಮೇಲಾಗಿದೆ. ಅಲ್ಲಿ ಹೋಗಿ ವಿಸಿಟ್ ಮಾಡಿ ಆ ಟಾಯ್ಲೆಟ್ಸ್ ಹೇಗಿದೆ ಅಂತ. ಅಲ್ಲಿ ಕೂಡ 5,000 ಜನ ಪ್ರತಿದಿನ ಅಂದ್ರೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂದ್ರೆ ಮಾರ್ಕೆಟ್ ಗೆ ಬಂದು ಹೋಗೋರು ಮತ್ತೆ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡೋಸ್ತರಿಗೆ ಅವರೇ ರಿಕ್ವೆಸ್ಟ್ ಮಾಡಿದಕ್ಕೆ ಮಾಡಿದೀನಿ. ಅಲ್ಲಿ ಸಮಸ್ಯೆ ಆಗ್ತಾ ಇರೋದು ಬರೀ ಬಸ್ ಸ್ಟ್ಯಾಂಡ್ ವಿಚಾರದಲ್ಲಿ ಈ ತರದೆಲ್ಲ ಆಗ್ತಾ ಇದೆ. ಯಾಕೆ ಈ ತಾರತಮ್ಯ ಆಗ್ತಾ ಇದೆ? ನೀವು ಯಾಕೆ ಸಪೋರ್ಟ್ ಮಾಡ್ಬೇಕು, ಎಂತದಕ್ ಸಪೋರ್ಟ್ ಮಾಡ್ಬೇಕು, ಎಂತದಕ್ ಮಾಡಬಾರ್ದು ಅಂತ ನೀವು ಅರ್ಥ ಮಾಡ್ಕೋಬೇಕು. ನಾನು KGF ಅಲ್ಲಿ ಎಲ್ಲೆಲ್ಲಿ ಸಾರ್ವಜನಿಕವಾಗಿರುವಂತ ಶೌಚಾಲಯ ಇದೆ ಅದನ್ನ ನಮ್ಮ ಪೌರ ಕಾರ್ಮಿಕರು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾ ಇಲ್ಲದೆ ಇರೋದ್ರಿಂದ, ಅವರಿಗೆ ಆ ಟ್ರೈನಿಂಗ್ ಇಲ್ಲದೆ ಇರೋದ್ರಿಂದ, ಸ್ಟಾಫ್ ಕಡಿಮೆ ಇರೋದ್ರಿಂದ, ನಾವ್ ಇದನ್ನ ಯೋಚನೆ ಮಾಡಿ ಅವರಿಗೆ ಲೀಸ್ ಟರ್ಮ್ ಇಷ್ಟು ದಿನ ಅಂತ ಹೇಳಿ ಪ್ಲಾನ್ ಮಾಡಿ ಕೊಟ್ಟಿದ್ವಿ. ಅವ್ರು ಇಲ್ಲಿರುವಂತ ಲೋಕಲ್ ಅವ್ರಿಗೆ ಕೆಲಸ ಕೊಡ್ತಾರೆ, ಬಟ್ ಇದನ್ನ ತಪ್ಪಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೂ ಗೊತ್ತಿದೆ ನಮ್ಗೆ ಕಾನೂನು ರೀತಿ ಅದನ್ನ ಯಾವ ರೀತಿ ಹೋರಾಟ ಮಾಡ್ಬೇಕು ಅಂತ. ಅಲ್ಲೂ ಕೂಡ ನಾನು ಯಶಸ್ವಿ ಆಗ್ತೀನಿ. ಆಕ್ಚುಲಿ ಪೊಸಿಷನ್ ಅಲ್ಲಿ ಅವ್ರಿಲ್ಲ ಇಡೀ ದೇಶದಲ್ಲಿ ಎಲ್ಲೂ ಬಸ್ ಸ್ಟ್ಯಾಂಡ್ ಅಲ್ಲಿ ಬಾರ್ಗಳಿಲ್ಲ. ಮೇನ್ ಈ ಬಾರ್ಗಳು ಸ್ಥಳಾಂತರ ಮಾಡಿದ್ರೆ ಜನರು ನೆಮ್ಮದಿಯಾಗಿರ್ತಾರೆ. ಇಲ್ಲಿ ಪ್ರಮುಖವಾಗಿ ಬಾರ್ಗಳ ಕಾರಣ ಇದಕ್ಕೆ ರಾಜಕೀಯ ಒತ್ತಡಗಳು ಕಳೆದ 15-20 ವರ್ಷಗಳಿಂದ ಇದೇ ರಾಮಾಯಣ ಯಾರ ಕೈಲಿ ತೆರವು ಪಡಿಸೋಕ್ಕಾಗಿಲ್ಲ. ಒಂದು ಲೆಟರ್ DC ಒಂದು ಲೆಟರ್ ಬರೀಬೇಕು, ಅಬಕಾರಿ ಇಲಾಖೆ ಅವ್ರಿಗೆ ಒಂದು ಲೆಟರ್ ಬರೀಬೇಕು. ನೆಕ್ಸ್ಟ್ ಅವ್ರಿಗೆ ಲೈಸೆನ್ಸ್ ರಿನಿವಲ್ ಮಾಡಬಾರ್ದಂದ್ರೆ ಅವ್ರ ಪಾರ್ಟ್ ತಾನಾಗಿ ಇಟ್ಕೊಂಡು ಬೇರೆ ಕಡೆ ಎಲ್ಲಾದ್ರೂ ಶಿಫ್ಟ್ ಮಾಡ್ಕೊಂತಾರೆ. ಸಾರ್ವಜನಿಕ ಸ್ಥಳದಲ್ಲಿ ಬಾರ್ಗಳೆಲ್ಲಾದ್ರೂ ಬೋರ್ಡ್ ಹಾಕೊಂಡಿರೋದು ತಪ್ಪು ಸರ್. ಇದು 2020 ಅವ್ರದ್ದು ಅವಧಿ ಮುಗಿದೋಯ್ತು. ಆವಾಗಿನ ಕಮಿಷನರ್ ಬಂದ್ಬಿಟ್ಟು 6 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ.
ಅದನ್ನು 29/9/2020 ಮುಗಿದೋಯ್ತು. ಆಮೇಲೆ ಇವ್ರಿಗೆ ಯಾವ ಅಧಿಕಾರನೂ ಕೊಟ್ಟಿಲ್ಲ, ಏನಿಲ್ಲ. ಇವರು ಪೊಸಿಷನ್ ಅಲ್ಲಿ ಇರೋರು ಇಂಜೆಕ್ಷನ್ ಆರ್ಡರ್ ತಗೊಂಡ್ ಬಂದಿರೋದು, ಬಟ್ ಇವರು ಅದು ತೆಗೆದು ಅವ್ರನ್ನ ಆಚೆ ತರಿಸಿ ಹಾಕಿರೋದೆಲ್ಲ ತಪ್ಪು. ಅದು ಕೋರ್ಟಿನಲ್ಲಿ ಇರೋದ್ರಿಂದ ನಾವು ಏನು ಜಾಸ್ತಿ ಮಾತಾಡಲ್ಲ. 16ನೇ ತಾರೀಕು ಕೋರ್ಟ್ ಇದೆ, ಆ ಕೋರ್ಟ್ ಆದ್ಮೇಲೆ ನಾನು ಹೇಳ್ತೀನಿ ಮೇಡಮ್. ನಾವು ಹೇಳ್ತೀವಿ ಆಗಿದೆ ಆಗಿದೆ ಮೇಡಮ್. ನಾನು ಪಟ್ಟಣ ಒಳಗಡೆ ಏನಪ್ಪ ಅಂತ ಹೇಳಿದ್ರೆ ಹಿಂಗ್ ಹೋಗೋಣ ಮೈನ್ ರೋಡ್ ಅಲ್ಲಿ ಅಲ್ಲಿ ಶಾಸಕರ ಯುವಕರು ಪ್ರಚಾರವಾಗಿ ಕರ್ತಿದ್ದೀನಿ. ಸೇಫ್ಟಿ ಮೆಷರ್ಸ್ಗೋಸ್ಕರನೂ ಮತ್ತೆ ಟ್ರಾಫಿಕ್ ನ ಹೊಸ ರೀತಿ ಕಂಟ್ರೋಲ್ ಮಾಡೋದನ್ನ ಕಲಿತು ಇನ್ಫ್ರಾಸ್ಟ್ರಕ್ಚರ್ ಎರಡು ಕಡೆ ಮಾಡಿದ್ರೆ ಅತ್ತಡಿ ಜಾಸ್ತಿ ಸಿಗುತ್ತೆ. ಇದು ಈ ಟ್ರೈನ್ ಇದೆ ಹಳೆ ಕಾಲ ಇದು ಫುಲ್ಲು ಸ್ಕೀಲ್ ಆಗ್ಬಿಡಿದ್ರು ತೆಗೆದ್ರೆ ಡೋರ್ ಕಿಂಗ್ ಸ್ಮಾರ್ಟ್ ಎಲ್ ಡೊರೋಡೋ ಸೂಪರ್ ಮಾರ್ಕೆಟ್ ಗ್ರ್ಯಾಂಡ್ ಓಪನಿಂಗ್ ಆನ್ 4th March 11 AM ಅಟ್ ಡೋರ್ ನಂಬರ್ 126 ಡಾಕ್ಟರ್ ಅಂಬೇಡ್ಕರ್ ರೋಡ್ ರಾಬರ್ಸನ್ ಪೇಟ್ KGF. Do visit El Dorado Supermarket. KGF பொதுமக்களுக்கு பொன்னான சந்தர்ப்பம். மெமாண்டோ சூப்பர் மார்க்கெட் ஏமாற்றம் செய்யப்பட்டிருக்கிறது. எல் டிராடோ சூப்பர் மார்க்கெட் ஸ்மார்ட் ஸ்டோர் கிங். அட்ரஸ் டாக்டர் பி ஆர் அம்பேத்கர் ரோட் ஆப்போசிட் டு இந்தியன் போஸ்ட் ஆஃபீஸ் ராபின்சன் பெட் KGF. பில்டிங் ABC ஐகான். 3 நாட்களுக்கு மாபெரும் சிறப்பான தள்ளுபடி. அனைவரும் வருக, ஆதரவு தருக. வெல்கம் ஆல்.